ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾ ದಳ ರಾಮಚಂದ್ರ ಎಂ ರವರು ಇಂದು ಕಾಂಗ್ರೆಸ್ ಕಚೇರಿಯಲ್ಲಿ ಸದ್ಭವನ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಎಸ್ಎನ್ ಸುಬ್ಬುರಾವ್ ರವರ ನಿಧನ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನೆರವೇರಿಸಿದರು. ದೇಶದಲ್ಲಿ ಸೇವಾ ರಂಗವನ್ನು ಕಟ್ಟಿ ಬೆಳೆಸಬೇಕು. ಯುವಕರು ಮುಂದಿನ ಭವಿಷ್ಯ ನಿರ್ಮಾಣ ಮಾಡತಕ್ಕಂಥವ್ರು, ಅದರಿಂದ ಯುವ ಸಂಘಟನೆಗಳು ಆಗಬೇಕು ಅಂತೇಳಿ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ 23 ರಾಷ್ಟ್ರಗಳಲ್ಲಿ ಅವರು ಯುವಶಕ್ತಿಯನ್ನು ಬೆಳೆಸಿದ್ದಾರೆ. ನಮ್ಮ ಹಿರಿಯ ನಾಯಕರಾದಂಥ ಕುಟುಂಬದವರು ಹೇಳಿದ ಹಾಗೆ, ಮತ್ತು ಮಠದವರು ಹಿರಿಯ ಸ್ವಾತಂತ್ರ್ಯವಾದಿಗಳು ಹೇಳಿದ ಹಾಗೆ, ಎನ್ ಎಸ್ ಸುಬ್ರಾವ್ ಅವರು ನಾನು ಒಂದು 2-3 ಸಾರಿ ಭೇಟಿಯಾಗಿದ್ದೀನಿ, ಮತ್ತು ನಾನು ಅಧಿಕಾರ ತಗೊಂಡಾಗಲೂ ಸಹ ಅವರು ನನಗೆ ಒಂದು ಕಂಗ್ರಾಚುಲೇಷನ್ ಹೇಳಿದ್ರು, ಭಾಳ ಸಂತೋಷ ಆಯಿತು. ಅವರು ಹಾಕ್ಕೊಟ್ಟಂಥ ಒಂದು ದಾರಿಯಲ್ಲಿ ನಾವು ನಡೀತೀವಿ, ಕಾಂಗ್ರೆಸ್ ಸೇವಾದಳವನ್ನು ಕಟ್ತೀವಿ ಅನ್ನೋ ಒಂದು ನಂಬಿಕೆ ಎಲ್ಲರೂ ಇಟ್ಟುಕೊಂಡು ಈ ಸಂಘಟನೆಯಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳ್ತಾ ಅವ್ರಿಗೂ ಸಹ ಈ ಸಂದಾಜಿ ಅವರು ಅರ್ಪಿತವಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು. ದೇವಾಲಯ ಸಂಘಟನೆ ಇದ್ದರೆ ಮಾತ್ರ ಇಡೀ ರಾಷ್ಟ್ರ ಒಂದು, ನಮ್ಮ ಹನುಮಂತಪ್ಪರವರು ಹೇಳಿದಾಗೆ ನಮ್ಮ ಇಡೀ ರಾಷ್ಟ್ರ ಒಂದು ಬಲಯುತವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಿಷ್ಕಳಂಕವಾಗಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಸೇವಾದಲ ಈ ಕಾಂಗ್ರೆಸ್ ಸೇವಾದಲ್ಲಿ ಬೆಳಿಬೇಕು. ಸೇವಾದಲ್ಲಿ ಬೆಳೆದ್ರೆ ಮಾತ್ರ ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾನು ಜಾರಿಗೆ ಸಮರ್ಪಿಸಿ.